ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರ ಎಸ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಕೂಡ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಇದ್ದೀನಿ ಆ ಬ್ರೇಕ್ಫಾಸ್ಟ್ಗೆ ಡೈಲಿ ಏನಾದರೂ ಮಾಡಬೇಕು ಅಂತಾಗ ಅಥವಾ ಹೊಸ ಥರ ಮಕ್ಳಿಗೆ ಮಾಡಿಕೊಡ್ಬೇಕು ಅಂದಾಗ ಈ ಬ್ರೇಕ್ಫಾಸ್ಟ್ನ ಈಸಿಯಾಗಿ ಮಾಡ್ಕೊಬೋದು ರವೆ ಮತ್ತು ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಮಾಡಿರೋವಂಥದ್ದು ರವೆ ಪ್ಯಾನ್ ಕೇಕ್ ಅಂತಲೇ ಹೇಳ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ರವೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಉಪ್ಪಿಟ್ಟು ರವೆ ಕೂಡ ಯೂಸ್ ಮಾಡ್ಕೋಬೋದು ಒಂದು ಕಪ್ ರವೆಗೆ ಅರ್ಧ ಕಪ್ನಷ್ಟು ಮೊಸರು ಹಾಕುತ್ತಾ ಇದ್ದೀನಿ ಗಟ್ಟಿ ಮೊಸರು ತಗೊಂಡಿದ್ದೀನಿ ಆದಷ್ಟು ಹುಳಿ ಇಲ್ಲದೆ ಇರೋದನ್ನು ನೋಡಿ ತೊಗೊಳ್ಳಿ ಇದಕ್ಕೆ ಒಂದು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಸ್ಟಫಿಂಗು ಕೂಡ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಮೊದಲಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಕಪ್ ಮೊಸರಲ್ಲಿ ರವೆ ಫುಲ್ಲು ನೆನೆಯೋದಿಲ್ಲ ಸೊ ಅದಕ್ಕೋಸ್ಕರ ಅರ್ಧ ಕಪ್ ಮೊಸರು ಹಾಗೆಯೇ ಅರ್ಧ ಕಪ್ ಇವಾಗ ನೀರು ಹಾಕ್ಕೊಳ್ಳೋಣ ನೋಡ್ಬೋದು ನೀವು ಇವಾಗ ನಾನು ಅರ್ಧ ಕಪ್ ನೀರು ಹಾಕಿ ಇದನ್ನು ಕಲಸಿ ಇಟ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗಂಟೆಗಳು ಇಲ್ಲದಿರೋ ಥರ ನೀಟಾಗಿ ರವೆ ನೆನೆಯೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದಮೇಲೆ ಇದನ್ನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ರೆಸ್ಟ್ ಮಾಡಲೇಬೇಕಾಗುತ್ತೆ ಸೊ ಟೈಮ್ ಇಲ್ಲ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆದರೂ ರೆಸ್ಟ್ ಮಾಡ್ಕೊಳ್ಳಿ ಇದು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ರೆಸ್ಟ್ ಮಾಡ್ಕೊಳ್ಳೋಣ ಸೊ ಇದು ನೆನೆಯೋ ಅಷ್ಟರಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಕಾಲು ಟೀ ಟೀ ಸ್ಪೂನಷ್ಟು ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಘಮ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಬೇಕಿದ್ದರೆ ನೀವು ಹಸಿ ಬಟಾಣಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೋತಾ ಇದ್ದೀನಿ ಈ ಸ್ಟಫಿಂಗಲ್ಲಿ ಆಯಿಲ್ ಜಾಸ್ತಿ ಇರಬಾರ್ದು ಎಣ್ಣೆ ಜಾಸ್ತಿ ಇರಬಾರ್ದು ಈರುಳ್ಳಿದು ಹಸಿ ಹಸಿನಲ್ಲಿ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೇ ರುಚಿಗೆ ತಕ್ಕ ಸೂಪು ಹಾಗೇ ಕಲರ್ಗೋಸ್ಕರ ಸ್ವಲ್ಪ ಅರಶಿನ ಪುಡಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೆನ್ನೆ ಎಷ್ಟು ಚಾನಲ್ಗೆ ಸಿಲ್ವರ್ ಪ್ಲೇ ಬಟನ್ ಬಂದಿದೆ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿರೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ನ ವ್ಯೂಸ್ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ನಿಮಗೆ ಸ್ಟಫಿಂಗ್ ಎಷ್ಟು ಆಲೂಗಡ್ಡೆ ಬೇಕು ಅನಿಸುತ್ತೆ ಅಷ್ಟು ಯೂಸ್ ಮಾಡಿ ನಾನಿಲ್ಲಿ ಎರಡು ಆಲೂಗಡ್ಡೆ ದಪ್ಪ ಸೈಜ್ದು ಯೂಸ್ ಮಾಡಿದ್ದೀನಿ ಸ್ಟಫಿಂಗ್ ಎಲ್ಲ ನೀಟಾಗಿ ನಾವು ಒಗ್ಗರಣೆ ಏನು ಮಾಡ್ಕೊಂಡಿದ್ದೀವೋ ಅದಕ್ಕೆ ನೀಟಾಗಿ ಕಂಬೈನ್ ಮಾಡ್ಕೋಬೇಕು ಸ್ವಲ್ಪ ಗಂಟುಗಳು ನೀಟಾಗಿ ಸ್ಮ್ಯಾಶ್ ಮಾಡಿ ಮಾಡಿ ಅದನ್ನು ಕಂಬೈನ್ ಮಾಡ್ಕೊಳ್ಳಿ ನೋಡ್ಬೋದು ನೀವು ಇವಾಗ ಸ್ಟಫಿಂಗ್ ಯಾವ ಥರ ಇದೆ ಅಂತ ಆಯಿಲ್ ಜಾಸ್ತಿ ಆಗಿಲ್ಲ ನೀವೇ ನೋಡ್ತಾ ಇದ್ದೀರಾ ಒನ್ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಎಣ್ಣೆನ ಸೊ ಇವಾಗ ಆಲ್ಮೋಸ್ಟ್ ಇದು ಸ್ಟಫಿಂಗ್ ಕೂಡ ರೆಡಿ ಇದೆ ಇದು ತಣ್ಣಗಾಗೋವರೆಗೂ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಸೊ ಆಗಲೇ ರವಾ ಬ್ಯಾಟರ್ ಕಲಸಿಟ್ಕೊಂಡಿದ್ವಿ ಅದು ಇವಾಗ ನೋಡಿ ಗಟ್ಟಿಯಾಗ್ತಾ ಬರ್ತಾ ಇದೆ ಇದಕ್ಕೆ ಮತ್ತೆ ಅರ್ಧ ಕಪ್ ನೀರು ಸೇರಿಸಿ ಚೆನ್ನಾಗಿ ನಾವು ನಾರ್ಮಲಾಗಿ ದೋಸೆ ಇಟ್ಟಿನ ಅದಕ್ಕೆ ಇದನ್ನು ಕಲಸಿಕ್ಕೊ ಇಟ್ಕೋಬೇಕು ನೋಡಿ ಮತ್ತೆ ಅರ್ಧ ಕಪ್ ನೀರು ಇಡಿಸುತ್ತೆ ಸೊ ಸ್ವಲ್ಪ ಹಾಕ್ಕೊಂಡ್ರೂ ಕೂಡ ಅರ್ಧ ಕಪ್ ಆಗೇ ಆಗುತ್ತೆ ನೀರು ಸೊ ಇವಾಗ ಈ ಕನ್ಸಿಸ್ಟೆನ್ಸಿಗೆ ನಾನು ಕಲಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ ಅಡುಗೆ ಸೋಡಾ ನಾರ್ಮಲಾಗಿ ದೋಸೆ ಇಡ್ಲಿಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಇದನ್ನು ರೆಸ್ಟ್ ಮಾಡಿ ಅಂದರೆ ನೀವು ಆಗಲೇ ಹಾಕಿಟ್ಟರು ಪರವಾಗಿಲ್ಲ ಅಥವಾ ಈಗ ಹಾಕ್ಕೊಂಡ್ರೂ ಪರವಾಗಿಲ್ಲ ಒಂದು ಐದು ನಿಮಿಷ ರೆಸ್ಟ್ ಮಾಡ್ಕೊಳ್ಳೋಣ ಇವಾಗ ಸ್ಟಫಿಂಗ್ನ ನಾವು ಫ್ಲ್ಯಾಟ್ ಕಟ್ಲೆಟ್ ಥರ ಮಾಡ್ಕೊಳ್ಳೋಣ ನೀವು ಯಾವ ಶೇ ಯಾವ ಸೈಜ್ಗೆ ಪ್ಯಾನ್ ಕೇಕ್ ಮಾಡ್ಕೋತೀರೋ ಆ ಸೈಜ್ಗೆ ನೀವು ಕಟ್ಲೆಟ್ ಶೇಪಲ್ಲಿ ಮಾಡಿ ಇಟ್ಕೊಂಡ್ರೆ ಮಾಡೋವಾಗ ಈಸಿ ಆಗುತ್ತೆ ಅವಸರದಲ್ಲಿ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ ನಾನು ಈ ಶೇಪ್ಗೆ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಇದೇ ಥರ ಮಾಡಿ ಒಂದು ತಟ್ಟೆಗೆ ಹಾಕೊಂಡ್ರೆ ಈಸಿ ಆಗುತ್ತೆ ಇವಾಗ ಪ್ಯಾನ್ ಕೇಕ್ ಮಾಡೋದಕ್ಕೆ ಹೆಂಚು ಬಿಸಿಗೆ ಇಟ್ಕೊಳ್ಳೋಣ ಸ್ವಲ್ಪ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ತುಪ್ಪ ಬೆಣ್ಣೆ ಏನಾದರೂ ಹಾಕೋಬೋದು ಇದನ್ನು ಸ್ವಲ್ಪ ಬ್ರಷ್ ಮಾಡ್ಕೊಳ್ಳೋಣ ಈವೇನಾಗಿ ಸ್ಪ್ರೆಡ್ ಆಗಲಿ ಅಂತ ಸೊ ಹಂಚು ಚೆನ್ನಾಗಿ ಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂಥ ಬ್ಯಾಟರ್ ಏನಿತ್ತು ಅದರಲ್ಲಿ ತೆಳು ಲೇಯರ್ ಚಿಕ್ಕದಾಗಿ ದೋಸೆ ಥರ ಹಾಕ್ಕೊಳ್ಳೋಣ ನೋಡ್ಬೋದು ನೀವು ನಾನು ಎಷ್ಟು ಹಿಟ್ಟು ತಗೊಂಡಿದ್ದೀನಿ ಅಂತ ತುಂಬ ತೆಳುವಾಗಿ ಹಾಕೋಬೇಕು ಮಂದಾದರೆ ಆ ಪ್ಯಾನ್ ಕೇಕ್ ತಿನ್ನಕ್ಕಾಗಲ್ಲ ತುಂಬ ಅದು ಹಸಿ ಹಸಿ ಥರನೇ ಇರುತ್ತೆ ಸೊ ತೆಳುವಾಗಿ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಇದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂಥ ಸ್ಟಫಿಂಗ್ ಏನಿತ್ತು ಇದನ್ನು ಹಾಕೋಣ ಅಥವಾ ಹಾಗೆ ಹಾಕ್ತೀನಿ ಅಂದರೂ ಕೂಡ ಹಾಕ್ಕೋಬೋದು ಈ ಥರ ಕಟ್ಲೆಟ್ ಶೇಪ್ ಮಾಡ್ಕೊಳ್ಳೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಇವಾಗ ನೋಡಿ ಆ ಸ್ಟಫಿಂಗ್ ಏನು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಬ್ಯಾಟರ್ ಹಾಕಿ ಸ್ಟಫಿಂಗ್ನ ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕು ಸ್ಟಫಿಂಗ್ ಸ್ವಲ್ಪ ಆಚೆ ಕಾಣಬಾರ್ದು ಆಲೂಗಡ್ಡೆಯಲ್ಲೇ ಸ್ಟಫಿಂಗ್ ಮಾಡ್ಕೋಬೇಕು ಅಂತ ಇಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸಲ್ಲಿ ಮಾಡ್ಕೋಬೋದು ಅಥವಾ ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿನಲ್ಲಿ ಮಾಡ್ಕೋಬೋದು ಇವೇನು ಅವರೆ ಕಾಳು ಕಾಳಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು ಸೊ ಇವಾಗ ನೋಡಿ ನಾನು ಕವರ್ ಮಾಡಿ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ತುಪ್ಪ ಕೂಡ ಹಾಕೋಬೋದು ಸೊ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷದವರೆಗೂ ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಿಕೊಂಡ್ರೆ ಒಂದು ಸೈಡ್ ಚೆನ್ನಾಗಿ ಬೇಯುತ್ತೆ ನೋಡ್ಬೋದು ನೀವು ಇವಾಗ ಇದನ್ನು ನಾನು ಫ್ಲಿಪ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಕೇರ್ಫುಲ್ಲಾಗಿ ಫ್ಲಿಪ್ ಮಾಡ್ಕೊಳ್ಳಿ ಅದು ಅಂಟುತ್ತೆ ಹಂಚಿಕೆನೋ ಇದೇನಿಲ್ಲ ನೀಟಾಗಿ ಬರುತ್ತೆ ಅಂಟ್ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ ಹಂಚಿಗೆ ಎರಡೂ ಕಡೆ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಹಸಿ ಇರೋದೆಲ್ಲ ನೀಟಾಗಿ ಹೋಗುತ್ತೆ ಇದನ್ನು ಫ್ಲಿಪ್ ಮಾಡಿದ ಮೇಲೆ ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳೋಣ ಸೊ ಇವಾಗ ನೀವು ನೋಡ್ಬೋದು ಎರಡೂ ಸೈಡ್ ನೀಟಾಗಿ ಬೆಂದಿದೆ ಇದನ್ನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೀವು ನೋಡ್ಬೋದು ಇವಾಗ ನಾನು ಒಳಗಡೆ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಫಿಂಗ್ ನೋಡಿ ನೀಟಾಗಿ ಸ್ಪ್ರೆಡ್ ಆಗಿದೆ ಹಾಗೆಯೇ ತುಂಬ ದಪ್ಪನೂ ಬಂದಿಲ್ಲ ಎಷ್ಟು ಮಂದ ಬೇಕೋ ಅಷ್ಟೇ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇನ್ಸ್ಟಂಟಾಗಿ ಮಾಡ್ಬೋದು ಇದನ್ನು ರವೆ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಟ್ರೈ ಮಾಡಿ ನೋಡಿ ಸೊ ನಾನು ಇನ್ನೊಂದು ಕೂಡ ಅದೇ ಥರ ಮಾಡ್ಕೊಂಡಿದ್ದೀನಿ ಸೊ ರವಾ ಆಲೂ ಬ್ರೇಕ್ಫಾಸ್ಟ್ ಅಥವಾ ರವಾ ಪ್ಯಾನ್ ಕೇಕ್ ರೆಡಿ ಇದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಶ್ ಕುಕಿಂಗ್ ಡಾಟ್ ಕಾಮ್ ವೆಬ್ಸೈಟ್ ವಿಸಿಟ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ